ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ. ಇದು 2018 ಕ್ವಶನ್ ಪೇಪರ್ ಒಳಗಡೆ ಅಫಿಷಿಯಲ್ ಆಗಿ ಸೈನ್ಸ್ ಕ್ವಶನ್ಸ್ಗಳನ್ನು ಯಾವ ಥರ ಕೇಳಿದಾನೆ ಅಂತ ಡಿಸ್ಕಸ್ ಮಾಡೋಣ. ಒಂದು 4 ವರ್ಷದ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರಪ್ಪ ಅಂದ್ರೆ ನಿಮಗೆ ಈ ಥರನೇ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ಒಂದು ಐಡಿಯಾ ಇರ್ತದೆ. ಇದು 2018ರಲ್ಲಿ ನೀವು ಎಕ್ಸಾಮ್ಸ್ನಲ್ಲಿ ಕೇಳುವಂಥ ಪ್ರಶ್ನೆಗಳು ಉತ್ತರಗಳು. ಹಾಗಾದರೆ ಕ್ವಶನ್ಸ್ಗಳು ಯಾವ ಥರ ಇರ್ತಾವೆ ಅಂತೇಳಿ ಡಿಸ್ಕಸ್ ಮಾಡೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಕೋರೆ ಹಲ್ಲುಗಳು ನಮಗೇನಾಗ್ತವಪ್ಪ ಅಂದ್ರೆ ಸೀಳಲು ಬರ್ತವೆ. ಇಲ್ಲಿ ಆಹಾರವನ್ನು ಕತ್ತರಿಸಲು ಅಂತೇಳಿ ಬಂದಾಗ ಹಾಲು ಹಲ್ಲುಗಳು ದೌಡಿ ಹಲ್ಲುಗಳು ಸಹಾಯ ಮಾಡಲ್ಲ, ಬಾಚಿ ಹಲ್ಲುಗಳು ಅಂತ ಹೇಳಿ ಕರಿತೀವಿ. ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ನಾವು ಮೆಡಿಕಲ್ ಸ್ಟೋರ್ನಲ್ಲಿ ಔಷಧಿಗಳನ್ನು ಖರೀದಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶ ಏನು ಅಂತ ಕ್ವಶನ್ಸ್ ಇದೆ. ಮೆಡಿಕಲ್ ಸ್ಟೋರ್ ಒಳಗಡೆ ಯಾವುದಾದ್ರೂ ಒಂದು ವಸ್ತುಗಳನ್ನು ತಗೋತಿದ್ದೀವಪ್ಪ ಅಂದ್ರೆ ನಾವು ಏನು ನೋಡ್ಬೇಕಪ್ಪ ಅಂದರೆ ಮೆಡಿಕಲ್ ಸ್ಟೋರ್ನ ಹೆಸರು ಮತ್ತು ವಿಳಾಸನ ನೋಡೋದಲ್ಲ, ಬದಲಾಗಿ ಔಷಧಿ ತಯಾರಾದ ದಿನಾಂಕ ಮತ್ತು ಬ್ಯಾಚ್ ಸಂಖ್ಯೆನ ನೋಡಬೇಕು. ಹೀಗಾಗಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ, ನಕ್ಷತ್ರ ಮೀನು ಇಲ್ಲಿ ವಾಸಿಸುತ್ತದೆ ಅಂತ ಕ್ವಶನ್ಸ್ ಇದೆ. ನಕ್ಷತ್ರ ಮೀನು ಎಲ್ಲಿ ವಾಸಿಸುತ್ತದೆ ಅಂತೇಳಿ ನೋಡಿದಾಗ ಒಂದು ಕೊಳ, ಕೆರೆ, ನದಿ, ಸಮುದ್ರ ಅಂತಿದೆ. ಆಪ್ಷನ್ಸ್ ಬಿ ಸ್ಟಾರ್ ಫಿಶು ಸಮುದ್ರದಲ್ಲಿರ್ತದೆ. ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಮೃದುವಾದ ಕಾಂಡಗಳನ್ನು ಹೊಂದಿರುವ ಸಸ್ಯ ಯಾವುದು ಅಂತ ಕ್ವಶನ್ಸ್ ಇದೆ. ಮೃದುವಾದ ಕಾಂಡಗಳನ್ನು ಹೊಂದಿರುವ ಸಸ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಮರ, ಪೊದೆ, ಶುಷ್ಕ ಸಸ್ಯ, ಇಲ್ಲಿ ಹರು ಬಂದು ಕೊಟ್ಟಿದ್ದಾರೆ ಮೂಲಿಕೆ. ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದು. ನೆಕ್ಸ್ಟ್ ಕ್ವಶನ್ಸ್, ನಿನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಲು ಸಹಕರಿಸುವ ಅಂಗಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಆಪ್ಷನ್ಸ್ಗಳನ್ನು ತಕ್ಕೊತ್ ಬರ್ಬೇಕು. ಇಲ್ಲಿ ಶ್ವಾಸನಾಳ ಮತ್ತು ಬಾಯಿ, ಬಾಯಿ ಮೂಲಕ ನಾವು ಹೊರಗಡೆ ಹಾಕಲ್ಲ. ಇಲ್ಲಿ ಹೃದಯ ಮತ್ತು ಆಪ್ಷನ್ ಸಿ ಮತ್ತು ಡಿ ದಾಗ ಹೃದಯ ಕೊಟ್ಟಿದ್ದಾನೆ, ಇವೆರಡು ತಪ್ಪಾಗ್ತವೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ, ಶ್ವಾಸನಾಳ ಮತ್ತು ಮೂಗು. ನೆಕ್ಸ್ಟ್ ಕ್ವಶನ್ಸ್, ಕ್ವಶನ್ ನಂಬರ್ 6, ಸಾರ್ವಜನಿಕವಾಗಿ ಕಂಡುಬರುವ ನೀರಿನ ಘಟಕ ವಾಟರ್ ಟ್ಯಾಂಕ್ಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಯಾವುದು ಅಂತ ಕ್ವಶನ್ಸ್ ಇದೆ. 6 ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ, ಕ್ಲೋರಿನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ಕ್ವಶನ್ಸ್ ಇದೆ. ಹೌದಾ, ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ನೋಡಿದಾಗ ಇಲ್ಲಿ ಕಿಲೋಗ್ರಾಮ, ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಒಳಗೆ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕ್ವಶನ್ ನಂಬರ್ 8, ಗಾಳಿಗಿರಣಿಗಳ ತಿರುಗುವಿಕೆಗೆ ಕಾರಣ ಏನು ಅಂತ ಕ್ವಶನ್ಸ್ ಇದೆ. ಗಾಳಿಗಿರಣಿಗಳು ತಿರುಗುವಿಕೆಗೆ ಕಾರಣ ಏನು? ರಭಸವಾಗಿ ಬೀಳುವ ಮಳೆಯಿಂದ, ವೇಗವಾಗಿ ಚಲಿಸುವ ಮೋಡಗಳು, ತೀಕ್ಷ್ಣವಾದ ಸೂರ್ಯನ ಕಿರಣಗಳ, ವೇಗವಾಗಿ ಚಲಿಸುವ ಗಾಳಿಯಿಂದ. ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 9, ನಾವು ದಿನನಿತ್ಯ ಬಳಸುವ ನೀರಿನ ಅಣುಸೂತ್ರ ಏನು ಅಂತ ಕ್ವಶನ್ಸ್ ಇದೆ. ನೀರಿನ ಅಣುಸೂತ್ರ ಏನಪ್ಪ ಅಂದ್ರೆ H2O ಅಂತ ಹೇಳ್ಕಿರ್ತೀವಿ. ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ಹೈಡ್ರೋಜನ್ ಪ್ರಮಾಣ 2, ಆಕ್ಸಿಜನ್ ಪ್ರಮಾಣ 1, ಅನುಪಾತ ಕೇಳಿದ್ನಪ್ಪ ಅಂದ್ರೆ 2:1. ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನ ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳ್ಕಿರ್ತೀವಿ, ಮೆಕ್ಯಾನಿಕಲ್ ಎನರ್ಜಿ. 10 C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕಲ್ಲಿನಲ್ಲಿ ಕಣಗಳು ಜೋಡಿಸಲ್ಪಟ್ಟಿರುವ ರೀತಿ ಯಾವುದು ಅಂತ ಕ್ವಶನ್ಸ್ ಇದೆ. ಇದು ಘನ ವಸ್ತುವಿನ ಒಂದು ಲಕ್ಷಣ, ಒತ್ತೊತ್ತಾಗಿ ಏನಾಗಿರ್ತಪ್ಪ ಅಂದ್ರೆ ಜೋಡಿಸಲ್ಪಟ್ಟಿರ್ತವೆ. ನೆಕ್ಸ್ಟ್ ಕ್ವಶನ್ಸ್, ಕ್ವಶನ್ ನಂಬರ್ 12, ರಾಗಿ ರೊಟ್ಟಿಯ ಸೇವನೆಯಿಂದ ದೊರೆಯುವ ಪೋಷಕಾಂಶ ಯಾವುದು ಅಂತ ಕ್ವಶನ್ಸ್ ಇದು. ಹಾಗಾದ್ರೆ ಇದು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರ್ತವೆ. ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್. ವಾಯುವಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಎಷ್ಟಪ್ಪ ಅಂದ್ರೆ 21% ಅಂತ ಕರಿತೀವಿ. 78% ನೈಟ್ರೋಜನ್ ಇದೆ. ಇವೆಲ್ಲ ಇತ್ತೀಚೆಗೆ ನಿಮ್ಮ ಕ್ವಶನ್ಸ್ಗಳು ಆಗಿದ್ದಾವೆ, ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ, ಕ್ವಶನ್ ನಂಬರ್ 14, ನಮ್ಮ ಸುತ್ತಮುತ್ತಲಿನ ಕಾಣುವ ಸಸ್ಯ ಗಿಡ ಮರಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕ್ರಿಯೆಯನ್ನು ಏನಂತ ಕರಿತೀವಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ಕಿರ್ತೀವಿ. ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ರೈತರು ಬರಗಾಲದ ಸಂದರ್ಭದಲ್ಲಿ ಬೆಳೆಯುವ ಬರಗಾಲದ ಮಿತ್ರರು ಅಂತೇಳಿ ಈ ಬೆಳೆಗಳನ್ನು ಕರೀತಾರಂತೆ ಕ್ವಶನ್ಸ್ ಇದೆ. ಇವ್ರನ್ನ ಮಿಲೆಟ್ಸ್ ಅಂತ ಕರಿತೀವಿ, ಸಿರಿಧಾನ್ಯಗಳು. ಇನ್ನು ಕೊನೆಯ ಪ್ರಶ್ನೆ, ಕೆಲವು ಜೀವಿಗಳು ಸಸ್ಯ ಹಾಗೂ ಪ್ರಾಣಿಗಳೆರಡನ್ನು ಆಹಾರವಾಗಿ ಸೇವಿಸುತ್ತವೆ, ಅವುಗಳನ್ನು ನಾವು ಹೇಗೆಂದು ಕರಿತವ್ರಂತೆ ಕ್ವಶನ್ಸ್ ಇದೆ. ಇವ್ರನ್ನ ಮಿಶ್ರಹಾರಿ ಸಸ್ಯಗಳು ಅಂತೇಳಿ ಅಥವಾ ಮಿಶ್ರಹಾರಿ ಪ್ರಾಣಿಗಳು ಅಂತೇಳಿ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಟ್ಟು 16 ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ. 16 ಕ್ವಶನ್ಸ್ಗಳಿಗೆ ಇವು 2018 ಕ್ವಶನ್ ಪೇಪರ್.
ನೆಕ್ಸ್ಟು 2019 20 21 22 ನಾಲ್ಕು ವರ್ಷದ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.